ಅಮಿತ್ ಶಾ ಅವರು ಮೈಸೂರಿಗೆ ಬಂದರೆ ಖುಷಿ ಪಡಬೇಕಾಗಿರೋರು ಬಿ ಜೆ ಪಿ ನಾಯಕರು ಅವರೇ ಕಿತ್ತಾಡ್ಕೊಬಿಟ್ರೆ ಒಬ್ಬರು ವಿಜೇಂದ್ರ ಅವ್ರ ಜೊತೆ ಯಾವಾಗಲೂ ಇರ್ತಾರೆ ರೈಟ್ ಹ್ಯಾಂಡ್ ಪ್ರಧಾನ ಕಾರ್ಯದರ್ಶಿ ಇನ್ನೊಬ್ಬರು ಮೈಸೂರಿನ ಸಂಸದರು ಎಸ್ ವೀಕ್ಷಕರೇ ಅಮಿತ್ ಶಾ ಅವರನ್ನು ವೆಲ್ಕಮ್ ಮಾಡುವ ವಿಚಾರಕ್ಕೆ ಹಾಸನದ ಮಾಜಿ ಶಾಸಕ ಹಾಗೂ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ವರ್ಸಸ್ ಪ್ರೀತಮ್ ಗೌಡ ನಡುವೆ ವಾಕ್ ಸಮರ ಏರ್ಪಟ್ಟಿದೆ ಬಿ ಜೆ ಪಿ ನಾಯಕರು ಮಧ್ಯ ಪ್ರವೇಶಿಸಿ ಇಬ್ಬರನ್ನು ಸಮಾಧಾನ ಪಡಿಸಿ ಆಹಾ ಹಾಕಿ ನೆನ್ಸ್ಕೊಬಿಟ್ರೆ ವಿಜುವಲ್ ಸಿಗಬೇಕಿತ್ತು ಭಾರಿ ಮಜಾ ಇರೋದು ನೆನೆಸ್ಕೊಬಿಟ್ರೆ ಭಾರಿ ಒಂಥರ ಇವರು ನಾವೇ ವಿಜುವಲೈಸ್ ಮಾಡ್ಕೋಬೇಕು ಈ ಹಿಂದೆ ಅಂತಾರಾಷ್ಟ್ರೀಯ ಯೋಗ ದಿನಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರುವಂಥ ಸಂದರ್ಭದಲ್ಲಿ ಸೂಕ್ತ ವ್ಯವಸ್ಥೆಗಳ ಬಗ್ಗೆ ಪ್ರತಾಪ್ ಸಿಂಹ ಫಸ್ಟ್ ಮಾತಾಡ್ತಾರೆ ಅವರಾದ ನಂತರದಲ್ಲಿ ಪಾಪ ರಾಮದಾಸ್ ಅವ್ರು ಮಾತಾಡಕ್ಕೆ ಹೋದಾಗ ಪ್ರತಾಪ್ ಸಿಂಹ ರಾಮದಾಸ್ ಆ ಇನ್ಸಿಡೆಂಟ್ ಎಲ್ಲರಿಗೂ ನೆನಪಿರ್ಬೋದು ರಾಮದಾಸ್ ಆಗಿರ್ಬೋದು ನಾಗೇಂದ್ರ ಆಗಿರ್ಬೋದು ಬಿ ಜೆ ಪಿಯ ಸಂಸದನಿಂದಾಗಿ ಎಷ್ಟೆಲ್ಲ ಮುಜುಗರವನ್ನು ಅನುಭವಿಸಿದ್ರು ಬೇಸರವನ್ನು ಪಟ್ಟರು ಅಂತ ಈಗ ಇಂಥದ್ದೇ ಪರಿಸ್ಥಿತಿ ಪ್ರತಾಪ್ ಸಿಂಹಗೂ ಆಗಿದೆಯಂತೆ ಅಮಿತ್ ಶಾ ಅವರ ಆಗಮನದ ಸಂದರ್ಭದಲ್ಲಿ ಏನೊಂದು ಕ್ಲಸ್ಟರ್ ಲೈನನ್ನು ಮಾಡ್ತಾರೆ ಯಾರೆಲ್ಲೆಲ್ಲಿ ನಿಂತ್ಕೋಬೇಕು ಯಾರು ಬೊಕ್ಕೆ ಕೊಡಬೇಕು ಯಾರನ್ನ ಕರೆಸ್ಕೋಬೇಕು ಯಾರು ಫಸ್ಟು ಯಾರು ಸೆಕೆಂಡು ಅಂತ ಅದರ ಉಸ್ತುವಾರಿಯನ್ನು ವಿಜಯೇಂದ್ರ ಅವರು ಪ್ರೀತಮ್ ಗೌಡ್ರು ಕೊಟ್ಟವ್ರೆ ಪ್ರೀತಮ್ ಗೌಡ್ರು ಸುಮ್ಮನೆ ಹೆಂಗ್ ಬೇಕು ಬೇಕಂಗೆ ಲಿಸ್ಟ್ ಮಾಡ್ಕೊಂಡ್ರೆ ಅಲ್ಲಿ ಪ್ರತಾಪ್ ಸಿಂಹ ಸೇರಿದಂತೆ ಒಂದಷ್ಟು ಜನಕ್ಕೆ ಬೇಸರ ಆಯ್ತಂತೆ ಅದನ್ನು ಪ್ರತಾಪ್ ಸಿಂಹ ಅವರು ನೇರವಾಗಿ ಪ್ರಶ್ನಿಸಿದ್ದಾರೆ ಅದಕ್ಕೆ ಪ್ರೀತಮ್ ಗೌಡ್ರು ನಾನು ಮಾಡಿದ್ದೆ ಸರಿ ನಾನು ಇರೋದೇ ಹಿಂಗೆ ಬೇಕಾದ್ರೆ ನಿಂತ್ಕೋಬೋದು ಅನ್ನೋ ರೀತಿಯಲ್ಲೂ ಉತ್ತರಿಸಿದ್ದಾರಂತೆ ಎಸ್ ಆಗಿರೋದು ಅಮಿತ್ ಶಾ ಸ್ವಾಗತಕ್ಕೆ ಕ್ಲಸ್ಟರ್ ನಾಯಕರ ಲೈನ್ ಅಪ್ ಉಸ್ತುವಾರಿಯನ್ನ ಮಾಜಿ ಶಾಸಕ ಪ್ರೀತಂ ಗೌಡ ಹೊತ್ಕೊಂಡಿದ್ರೆ ಆದ್ರೆ ಪ್ರತಾಪ್ ಸಿಂಹ ಮತ್ತಿತರನ್ನ ಕಡೆಗಣಿಸಲಾಗಿತ್ತು ಅನ್ನೋ ಆರೋಪ ತಮ್ಮನ್ನು ಸೇರಿದಂತೆ ಮೈಸೂರು ಕ್ಲಸ್ಟರ್ ಫ್ರಮ್ ಕರ್ ನಾಯಕರ ಪಟ್ಟಿಗೆ ಸೇರಿಸಿಕೊಳ್ಳುವ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆ ಪ್ರತಾಪ್ ಸಿಂಹ ಹಾಗೂ ಪ್ರೀತಂ ಗೌಡ ಅವರನ್ನ ನೇರವಾಗಿ ಪ್ರಶ್ನಿಸಿದ್ದಾರೆ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಪ್ರಶ್ನೆಗೆ ನಾನು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಪ್ರೀತಂ ಗೌಡರು ಉತ್ತರ ಕೊಟ್ಟರೆ ಈ ವೇಳೆ ಪ್ರತಾಪ್ ಸಿಂಹ ಹಾಗೂ ಪ್ರೀತಮ್ ಗೌಡ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಸ್ಥಳೀಯ ನಾಯಕರು ಬಂದ್ಬಿಟ್ಟು ಅದನ್ನ ಬಿ ಜೆ ಪಿ ನಾಯಕರು ಮಧ್ಯಪ್ರವೇಶಿಸಿ ಇಬ್ಬರ ಗಲಾಟೆಯನ್ನು ಕಿತ್ತಾಟವನ್ನು ಸರಿಪಡಿಸೋರಂತೆ ಅಷ್ಟು ಸುಲಭ ಅಲ್ಲ ಪ್ರತಾಪ್ ಸಿಂಹ ಅವರ ಬಾಯಿಗೆ ಬೀಗ ಹಾಕೋದು ಅಥವಾ ಪ್ರೀತಮ್ ಗೌಡರ ಬಾಯಿಗೆ ಬೀಗ ಹಾಕೋದು ಇಬ್ಬರ ಮಾತು ಹಂಗೆ ಇಬ್ಬರ ವರ್ತನೆಯೂ ಹಂಗೆ ಹೀಗಾಗಿ ಇವರಿಬ್ಬರೇ ನಡುವೆ ಘರ್ಷಣೆ ನಡೆದಾಗ ಗೊತ್ತಾಗುತ್ತೆ ಮೈಸೂರಲ್ಲಿ ಯಾರು ಪ್ರಾಬಲ್ಯ ಅಂತ ಏಯ್ ನಮ್ಮ ಕ್ಷೇತ್ರ ಇದು ಅಂತ ಪ್ರತಾಪ್ ಸಿಂಹ ಅವರು ಏಯ್ ನಾನು ವಿಜಯಣ್ಣನ ಜೊತೆಗೆ ಬಂದಿರೋದು ನಾನು ಕಮಿಟಿಯಲ್ಲಿ ಇರೋದು ಅಂತ ಪ್ರೀತಮ್ ಗೌಡ್ರು ಮಜಾ ಇರುತ್ತೆ ಇದು ರಾಜ್ಯ ಪಿಯ ಭವಿಷ್ಯದ ಕೈಗನ್ನಡಿ ರಾಜ್ಯ ಬಿ ಜೆ ಪಿಯ ಭವಿಷ್ಯದ ಕೈಗನ್ನಡಿ ಇಂಥ ಘಟನೆಗಳು ವೀಕ್ಷಕರೇ ಸಾಕಷ್ಟು ಜನ ಯುವಕರು ಸಾಕಷ್ಟು ಜನ ಹೊಸ ಹುಮ್ಮನ್ಸಿನಲ್ಲಿ ನುಗ್ಗು ನುಗ್ಗುದ್ರೆ ಥರ ಮನಸ್ತಾಪಗಳಾಗೋ ಸಹಜನ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು